ಅನಗ್ರಹದಲ್ಲೇ ನೂತನವಾಗಿ ಆರಂಭವಾದ ಕ್ರಿಶ್ ಕಿಚನ್ ವೆಜ್ ಮತ್ತು ನಾನ್ ವೆಜ್ ಹೋಟೆಲ್ ಅನ್ನು ಚಾಮರಾಜ ಕ್ಷೇತ್ರದ ಶಾಸಕ ಎಲ್ ನಾಗೇಂದ್ರ ಉದ್ಘಾಟಿಸಿದರು. ಅವ್ರಿಗೆ ಮುಂದೆ ಬಿಟ್ಬಿಟ್ಟಿದ್ದೆ, ಎ ಸಿ ರಮೇಶ್ ಅಲ್ಲ, ಅವ್ರ ಮುಂದೆ ಬಿಟ್ಟರೆ ನಾವು ಅವ್ರ ಹಿಂದೆ. ನೂತನ ಹೋಟೆಲ್ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ನಾಗೇಂದ್ರ ಮತ್ತು ಹಂಸಿನಿ ಅಶೋಕ್ ರವರು ಮಾತನಾಡಿದರು. ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಮೈಸೂರು, ಅದರಲ್ಲಿ ವಿಶೇಷವಾಗಿ ಸಾಯಿಜಿ ರೋಡ್, ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಕ್ರಿಸ್ ಕಿಚನನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹೋಟ್ಲನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಹ ಅತ್ಯಂತ ರುಚಿಕರವಾದಂಥ ಆಹಾರ ಇಲ್ಲಿ ಸಿಗ್ತದೆ, ಫುಡ್ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮೈಸೂರು ನಗರ ಬೆಳೀತೈತೆ, ಜನರು ಜಾಸ್ತಿ ಆಗ್ತಾಯಿದ್ದಾರೆ, ಅದರಿಂದ ಎಷ್ಟು ಹೋಟ್ಲು ಬರ್ತಾಯಿದ್ರು ಸಹ ಒಂದು ರೀತಿ ಬೆಂಗಳೂರು ರೀತಿ ಆಗ್ಬಿಟ್ಟಿದೆ ಆಗಲೇ ಮೈಸೂರು. ಆ ಕಾರಣಕ್ಕೋಸ್ಕರ ಒಳ್ಳೆ ಹೋಟ್ಲನ್ನು ತೆರೆದಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ನಮ್ಮ ಹೋಟ್ಲ್ ಮಾಲೀಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾರಾಯಣಗೌಡರು ಸಹ ಈ ಸಂದರ್ಭದಲ್ಲಿದ್ದಾರೆ. ಈ ಭಾಗದ ನರಪಾಲಕ ಸದಸ್ಯರಾಗಿರ್ತಕ್ಕಂಥ ರಂಗಸ್ವಾಮಿಯವರು ಮತ್ತು ನಮ್ಮ ಮೋಹನ್ ಅವರು ಟ್ರಾವೆಲ್ಸ್ ಏಜೆಂಟಿನ ಒಂದು ಏಜೆಂಟನ್ನು ನಡೆಸ್ತಾರೆ. ಅವರು ಸಹ ಇವಾಗ ನಮಗೆ ಉಡಾನ್ ಯೋಜನೆಯಲ್ಲಿ ನಮ್ಮ ಎಂ ಪಿಯವರು ಮೊನ್ನೆಯಷ್ಟೇ ಒಂದು ಎರಡು ಫ್ಲ್ಯಾಟನ್ನು ಸಹ ವಿಶೇಷವಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕೈದು ಫ್ಲ್ಯಾಟ್ ಬರ್ತದೆ. ಮೈಸೂರು ನಗರ ಗ್ರೋತ್ ಆಗ್ತದೆ, ಅತ್ಯಂತ ಪ್ರವಾಸೋದ್ಯಮಕ್ಕೆ ಹೆಚ್ಚನ್ನು ಒತ್ತನ್ನು ಕೊಡಬೇಕು ಅಂತೇಳಿ ಮೋದಿಯವ್ರ ಸರ್ಕಾರದಿಂದ ಈ ಕೆಲಸ ಆಗ್ತಾಯಿದೆ ಅಂತಕ್ಕಂಥ ಖುಷಿ ನಮ್ಗೆ ತಂದಿದೆ. ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಸಹ ನಾವು ಗ್ರ್ಯಾಂಟ್ಗಳನ್ನ ತರ್ತಾಯಿದ್ದೀವಿ, ಸಾಕಷ್ಟು ಗ್ರ್ಯಾಂಟ್ ತರ್ತಾಯಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಹೆಚ್ಚು ಕೊಡ್ತಾಯಿದೆ, ಅದಕ್ಕೆ ಮೋದಿಯವರು ಕಾರಣ. ಪ್ರಧಾನ ಸಿಂಹರವರು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ ಅವರು ಸಹ ಕೆಲಸ ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ನಾನು ಸಹ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ. ಮೂರು ಬಾರಿ ಕಾರ್ಪೊರೇಟರ್ ಆಗಿದ್ದಂಥದ್ದು, ಮೂಡ ಚೇರ್ಮನ್ ಆಗಿದ್ದಂಥದ್ದು, ಅವಾಗಿಂದ ಇವಾಗ ಎಕ್ಸ್ಪೀರಿಯೆನ್ಸ್ ಇದೆ. ಅದರಿಂದ ನಾವೆಲ್ಲರೂ ಸಹ ಮಾಡ್ತಾಯಿದ್ದೀವಿ. ಬೆಳಗ್ಗೆನಷ್ಟೇ ನಾನು ತಿಲಕ್ ನಗರದಲ್ಲಿ ಸುಮಾರು ಒಂದು 30-35 ಲಕ್ಷದ ವರ್ಕ್ ಶುರು ಮಾಡಿಸ್ದೆ. ಹಾಗೆಯೇ ಮೀನಾ ಬಜಾರ್ ಅಲ್ಲಿ ಇವತ್ತಾಗಿರೋ ಕೆಲಸ, ಅಲ್ಲೂ ಒಂದು 25 ಲಕ್ಷ ರೂಪಾಯಿ ಪಾರ್ಕಿಗೆ ಅಪ್ರೂವಲ್ ಕೊಡಿಸ್ತೇವೆ. ಇವತ್ತು ಬೆಳಗ್ಗೆಯಿಂದ ನಗರ ಪಾಲಿಕೆ 1 ಕೋಟಿ ರೂಪಾಯಿ ಅಪ್ರೂವಲ್ ಕೊಡಿಸಿದ್ದೀನಿ. ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಟೂರಿಸಮ್ ಬೆಳಿಬೇಕು ಅಂತಕ್ಕಂಥದ್ದು ಅಭಿಲಾಷೆ ಆಗಿದೆ. ಟೂರಿಸಮ್ ಪೂರ್ವಕವಾಗಿರ್ತಕ್ಕಂಥದ್ದು ಹೋಟೆಲ್ ಉದ್ಯಮ ಇರಲೇಬೇಕು, ಅದನ್ನು ಮಾಡ್ತಾಯಿದ್ದಾರೆ ಹೆಚ್ಚೆಚ್ಚು. ಆದರೆ ಈ ಹೋಟ್ಲು ವಿಶೇಷವಾಗಿ ನಾವು ಇವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸನ್ನು ಉಪಯೋಗ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಫುಡ್ ಸಿಗೋ ರೀತಿಯಲ್ಲಿ ಆಗ್ತದೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಈ ಸಂದರ್ಭಕ್ಕೆ ಬಂದಂಥ ಎಲ್ಲ ಗಣ್ಯಮತಿಗಳು ಫಸ್ಟು ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೀನಿ. ಸೊ ನಮ್ಮ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಒಂದು ಹೊತ್ತಿನ ಊಟ. ಆ ಊಟ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಅದು ಎಲ್ಲಿ ಟೇಸ್ಟಾಗಿ ಸಿಗುತ್ತೆ, ಎಲ್ಲಿ ಹೇಗೆ ಸಿಗುತ್ತೆ ಅನ್ನೋದು ಇವತ್ತಿನ ದಿನ ನಮ್ಮ ಬ್ಯುಸಿ ಟೈಮ್ನಲ್ಲಿ ಅದನ್ನು ಸರ್ಚ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಊಟದಿಂದನೇ ನಮಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಸೊ ನಮ್ದೇನು ಕಾನ್ಸೆಪ್ಟ್ ಅಂತಂದರೆ, ಊಟ ನಮ್ಮ ಮನೆಯಲ್ಲಿ ತಿನ್ಬೇಕಾದ್ರೆ ನಾವು ಎಷ್ಟು ಆಸೆ ಪಡ್ತೀವಿ, ಹೋಟ್ಲು ಊಟನೇ ಬೇಡ ಅಂತಂತಿದ್ದವರು ನಾವೀಗ ಮನೆ ಊಟದ ಥರ ಇಲ್ಲಿ ಹೋಟ್ಲು ಊಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಆರೋಗ್ಯಪೂರ್ವಕವಾದಂಥ ಊಟ ಬೇಕು ಅಂತ ನಮ್ಮ ಆಸೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಓಪನ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಮತ್ತು ಚಾಮುಂಡೇಶ್ವರಿ ಅಮ್ಮನ ಕೃಪೆಯಿಂದ ನಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಂದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು. ಇದೇ ವೇಳೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ, ಅಶೋಕ್ ಕುಮಾರ್ ಮತ್ತಿತರರು ಇದ್ದರು. ಪೀಪಲ್ ಫಾರ್ ಅನಿಮಲ್ ಪ್ರಾಣಿ ದಯ ಸಂಘದ ವತಿಯಿಂದ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕುದುರೆಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು.
ಅಂತೆಯೇ ಟಾಂಗಾ ಕುಟುಂಬದವರಿಗೆ ಕೂಡ ಉಚಿತ ದಂತ ಚಿಕಿತ್ಸೆ ನೀಡಲಾಯಿತು.